ओके, टुडेज टॉपिक इज अबाउट हीट इंजन, द डिवाइस विच कन्वर्ट्स हीट एनर्जी इनटू मैकेनिकल वर्क इज कॉल्ड हीट इंजन। ಯಾವೊಂದು ಡಿವೈಸ್ ಹೀಟ್ ಎನರ್ಜಿಯನ್ನು ಮೆಕ್ಯಾನಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡುತ್ತೋ ಅದಕ್ಕೆ ನಾವು ಹೀಟ್ ಇಂಜಿನ್ಸ್ ಅಂತ ಕರಿತೀವಿ. ಇನ್ ಎನಿ ಇಂಜಿನ್ಸ್ ವರ್ಕಿಂಗ್ ಸಬ್ಸ್ಟೆನ್ಸ್ ಈಸ್ ಯೂಸ್ಡ್. ದ ಸಬ್ಸ್ಟೆನ್ಸ್ ವಿಚ್ ಅಬ್ಸರ್ವ್ಸ್ ದ ಹೀಟ್ ಅಂಡ್ ಡಸ್ ವರ್ಕ್ ಈಸ್ ಕಾಲ್ಡ್ ವರ್ಕಿಂಗ್ ಸಬ್ಸ್ಟೆನ್ಸ್. ಯಾವೊಂದು ಸಬ್ಸ್ಟೆನ್ಸ್ ಹೀಟನ್ನು ಅಬ್ಸರ್ವ್ ಮಾಡಿಕೊಂಡು ವರ್ಕ್ ಡನ್ ಆಗೋ ಥರ ಮಾಡುತ್ತೋ ಅಂತ ಒಂದು ಸಬ್ಸ್ಟೆನ್ಸ್ ಅನ್ನ ವರ್ಕಿಂಗ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಯೂಶ್ವಲಿ ಏರ್ ಇಸ್ ದ ವರ್ಕಿಂಗ್ ಸಬ್ಸ್ಟೆನ್ಸ್ ಇನ್ ಆಲ್ ದ ಹೀಟ್ ಇಂಜಿನ್ಸ್. ಇಲ್ಲಿ ಯಾವುದೇ ಹೀಟ್ ಇಂಜಿನ್ ಯೂಸ್ ಮಾಡಿದ್ರೆ, ನೀವು ಬೈಕ್ ತಗೊಳ್ಳಿ, ಕಾರ್ ತಗೊಳ್ಳಿ, ಈ ಒಂದು ಟ್ರಕ್ ತಗೊಳ್ಳಿ, ಬಸ್ ತಗೊಳ್ಳಿ, ಟ್ರೈನ್ ತಗೊಳ್ಳಿ, ಏರೋಪ್ಲೇನ್, ಯಾವುದೇ ಒಂದು ಇಂಜಿನ್ ತಗೊಂಡ್ರೂ ಸಹಿತ ಅಲ್ಲಿ ಏರ್ ಇಸ್ ದ ವರ್ಕಿಂಗ್ ಸಬ್ಸ್ಟೆನ್ಸ್. ಸೊ ಮೇನ್ಲಿ ದೇರ್ ಆರ್ ಟೂ ಟೈಪ್ಸ್ ಆಫ್ heat engines. One is external combustion engine and third one is internal combustion engine. The engine in which heat supplied to the cylinder from outside, the engine in which heat supplied to the cylinder from outside is called external combustion engine, or engine in which combustion takes place from outside the engine is called external combustion engine. ಯಾವೊಂದು ಇಂಜಿನ್ನ ಔಟ್ಸೈಡ್ ಇಂದ ಸಿಲಿಂಡರ್ಗೆ ಹೀಟು ಸಪ್ಲೈ ಆಗುತ್ತೋ, ಅಥವಾ ಯಾವೊಂದು ಇಂಜಿನ್ ಒಳಗಡೆಗೆ ಇಂಜಿನ್ ಔಟ್ಸೈಡ್ ಇಂದ ಹೀಟು ಅದ್ರ ಕಂಬರ್ಷನ್ ಆಗುತ್ತೋ, ಔಟ್ಸೈಡ್ ದ ಇಂಜಿನ್ ಅಲ್ಲಿ ಕಂಬರ್ಷನ್ ಆಗುತ್ತೋ ಅದಕ್ಕೆ ನಾವು ಎಕ್ಸ್ಟರ್ನಲ್ ಕಂಬರ್ಷನ್ ಇಂಜಿನ್ ಅಂತ ಕರಿತೀವಿ. ಈ ಒಂದು ಎಕ್ಸ್ಟರ್ನಲ್ ಕಂಬರ್ಷನ್ ಇಂಜಿನ್ಗೆ ಎಕ್ಸಾಂಪಲ್ ಅಂತಂದ್ರೆ ಸ್ಟೀಮ್ ಇಂಜಿನ್. ಸ್ಟೀಮ್ ಇಂಜಿನ್ ಇಸ್ ದ ಎಕ್ಸಾಂಪಲ್ ಫಾರ್ ಎಕ್ಸ್ಟರ್ನಲ್ ಕಂಬರ್ಷನ್ ಇಂಜಿನ್. ಸೊ ಯೂಶ್ವಲಿ ಇವತ್ತು ಸ್ಟೀಮ್ ಇಂಜಿನ್ಸ್ ಅನ್ನು ಶಿಪ್ ಅಲ್ಲಿ ಮತ್ತು ಟ್ರೈನ್ ಅಲ್ಲಿ ಯೂಶ್ವಲಿ ಯೂಸ್ ಮಾಡ್ತಾರೆ. ಇದು ಬಲ್ಕ್ ಇರುತ್ತೆ, ಬಿಗ್ಗರ್ ಇನ್ ಸೈಜ್ ಇರುತ್ತೆ. ಸೊ ಇಂಥ ಒಂದು ಸ್ಟೀಮ್ ಇಂಜಿನ್ ಅಲ್ಲಿ ಆ ಒಂದು ಕೋಲ್ ಅನ್ನು ಯೂಸ್ ಮಾಡ್ತಾರೆ. ಆ ಕೋಲ್ ಇಂದ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಒಂದು ಹೀಟ್ ಅನ್ನು ವಾಟ್ರಿಗೆ ಪಾಸ್ ಮಾಡಿದಾಗ ವಾಟರ್ ಇಸ್ ಕನ್ವರ್ಟೆಡ್ ಇನ್ ಟು ಸ್ಟೀಮ್. ಆ ಒಂದು ಸ್ಟೀಮ್ ಇಂದ ಈ ಒಂದು ಫ್ಯೂಯಲ್ ವರ್ಕ್ ಆಗುತ್ತೆ, ಹಾಗೆ ಈ ಒಂದು ಇಂಜಿನ್ ವರ್ಕ್ ಆಗುತ್ತೆ. ಹಾಗಾಗಿ ಸ್ಟೀಮ್ ಇಂಜಿನ್ ಇಸ್ ದ ಎಕ್ಸ್ಟರ್ನಲ್ ಕಂಬರ್ಷನ್ ಇಂಜಿನ್. ಹಾಗೆಯೇ ಇಂಜಿನ್ ಇನ್ ವಿಚ್ ಹೀಟ್ ಇಸ್ ಸಪ್ಲೈಡ್ ಟು ದ ಸಿಲಿಂಡರ್ ಫ್ರಮ್ ಇನ್ಸೈಡ್ ಇಸ್ ಕಾಲ್ಡ್ ಇಂಟರ್ನಲ್ ಕಂಬರ್ಷನ್ ಇಂಜಿನ್, ಆರ್ ದ ಇಂಜಿನ್ ಇನ್ ವಿಚ್ ಕಂಬರ್ಷನ್ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದ ಇಂಜಿನ್ ಆರ್ ಸಿಲಿಂಡರ್ ಇಸ್ ಕಾಲ್ಡ್ ಇಂಟರ್ನಲ್ ಕಂಬರ್ಷನ್ ಇಂಜಿನ್. ಯಾವೊಂದು ಇಂಜಿನ್ ಒಳಗಿಂದನೇ ಹೀಟ್ ಸಪ್ಲೈ ಆಗುತ್ತೋ ಸಿಲಿಂಡರ್ಗೆ, ಅಥವಾ ಹೀಟ್ ಇಂಜಿನ್ನ ಒಳಗಿಂದನೇ ಕಂಬರ್ಷನ್ ಆಗುತ್ತೋ ಅದಕ್ಕೆ ನಾವು ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಪೆಟ್ರೋಲ್ ಇಂಜಿನ್ ಅಂಡ್ ಆಲ್ಸೋ ದ ಡೀಸೆಲ್ ಇಂಜಿನ್. ಈ ಒಂದು ಪೆಟ್ರೋಲ್ ಇಂಜಿನ್ನು ಮತ್ತು ಡೀಸೆಲ್ ಇಂಜಿನ್ನು ಇಂಟರ್ನಲ್ ಕಂಬರ್ಷನ್ ಇಂಜಿನ್ಸ್ ಆಗ್ತವೆ. ಅಂದರೆ ಯೂಶ್ವಲಿ ಬೈಕ್ ಇರ್ಬೋದು, ಸ್ಕೂಟರ್ಸ್ ಇರ್ಬೋದು, ಬಸ್ ಇರ್ಬೋದು, ಈ ಒಂದು ಕಾರ್ಸು, ಇವುಗಳಲ್ಲಿ ಯೂಶ್ವಲಿ ಪೆಟ್ರೋಲ್ ಇಂಜಿನ್ಸ್ ಅನ್ನು ಯೂಸ್ ಮಾಡ್ತಾರೆ. ಆದರೆ ಡೀಸೆಲ್ ಇಂಜಿನ್ಸ್ ಅಂದರೆ ಈ ಒಂದು ಟ್ರಕ್ ಇರ್ಬೋದು, ಬಸ್ ಇರ್ಬೋದು, ಅಥವಾ ಈ ಒಂದು ಇದಕ್ಕೆ ಸ್ವಲ್ಪ ಟ್ರೈನಲ್ಲೂ ಸಹಿತ ಯೂಸ್ ಮಾಡ್ತಾರೆ, ಶಿಪ್ಪಲ್ಲೂ ಸಹಿತ ನಾವು ಯೂಸ್ ಮಾಡ್ತಾರೆ. ಸೊ ಈ ಒಂದು ಸ್ಟೀಮ್ ಇಂಜಿನ್ಸ್ ಆರ್ ಔಟ್ಡೇಟೆಡ್ ಬಿಕಾಸ್ ಎಫಿಸಿಯನ್ಸಿ ಆಫ್ ದ ಸ್ಟೀಮ್ ಇಂಜಿನ್ ಇಸ್ ವೆರಿ ಲೆಸ್. ಇಟ್ ಇಸ್ ಅಬೌಟ್ 10-20%. ಬಟ್ ಎಫಿಸಿಯನ್ಸಿ ಆಫ್ ದ ಇಂಟರ್ನಲ್ ಕಂಬರ್ಷನ್ ಇಂಜಿನ್ ಇಸ್ ನಿಯರ್ಲಿ 50-70% ಇದೆ. ಹಾಗಾಗಿ ಆ ಒಂದು ಸ್ಟೀಮ್ ಇಂಜಿನ್ಸ್ ಆರ್ ಔಟ್ಡೇಟೆಡ್. ಎರಡನೇದು ಲಾರ್ಜ್ ಅಮೌಂಟ್ ಆಫ್ ಹೀಟ್ ಇಸ್ ಲಾಸ್ಟ್ ಅಂಡ್ ದೇರ್ ಇಸ್ ಎ ಫ್ರಿಕ್ಷನ್. But in the case of internal combustion engine, less amount of heat is lost and there must be less friction. Jothege even the steam engine is the bulky and also bigger in size. But internal combustion is smaller in size and it's not a bulky. Hagagi, most of the vehicles galalli even the internal combustion engines ana use martta idare compared to the external combustion engine like steam engine. That's why they are outdated. ಸೊ ಇಲ್ಲಿ ಯಾವುದೇ ಒಂದು ಇಂಜಿನ್ ಅನ್ನು ತಗೊಂಡ್ರೆ ಅಲ್ಲಿ ಮೇನ್ ಆಗಿ 3 parts ಇರುತ್ತೆ. ಒನ್ ಈಸ್ ಸೋರ್ಸ್. ಸೋರ್ಸ್ ಈಸ್ ದ ಹಾಟ್ ಬಾಡಿ ಆರ್ ಅಂತ ಹೇಳಿದ ಹಾಟ್ ರಿಸರ್ವಾಯರ್ ವಿಚ್ ಮೈಂಟೈನ್ಸ್ ದ ಕಾನ್ಸ್ಟೆಂಟ್ ಹೈ ಟೆಂಪರೇಚರ್ T1. ದೆನ್ ಇಲ್ಲಿ ಸಿಲಿಂಡರ್ ಇದೆ ಅಥವಾ ಇಂಜಿನ್ ಇದೆ. ಇಂಜಿನ್ ಈಸ್ ನಂತೆ ಮಾಡಿದ ಸಿಲಿಂಡರ್ ಆ್ಯಂಡ್ ದಿಸ್ ಒನ್ ಈಸ್ ದ ಅನದರ್ ಸಿಂಕ್.
Sink is nothing but the cold body. This cold body maintains the constant low temperature T2. Even the engine alli source irutte, a source alli irthakkanta high temperature source constant high temperature maintain madutte. Idu tanfa infinite thermal capacity na hondirutte, jothege high temperature maintain madta irutte. So cold body, sink antandre cold body, it maintains the constant low temperature and it has the infinite thermal capacity. So illi engine ide. So illi the engine absorbs the heat Q1 from the source at constant high temperature T1. Ivondu engine indo engine source alli irthakkanta heat ana absorb madkolutte. Q1 antakkanta amount of heat ana absorb madkolutte. There must be a work done, means piston moves up and down. Avondu piston up and down move agutte ond cylinder olagadige. So there must be a work done. So work done adale ukkondirthakkanta amount of heat Q2 is rejected to the sink. Hagadre engine observe madkondirthakkanta heat Q1 ide from the source at the constant high temperature T1. There must be a work done by the engine. After the work done, the Q2 amount of heat is rejected to the sink at the constant low temperature T2. That's why work done by the engine W is equal to Q1 minus Q2. ಅವನ ಇಂಜಿನ್ ಇಂದ ಆಗಿರ್ತಕ್ಕಂಥ ವರ್ಕ್ ಡನ್ ಬೇಕು ಅಂದ್ರೆ Q1 ಮೈನಸ್ Q2. ಫಾರ್ ಎಕ್ಸಾಂಪಲ್, 100 joule ಆಫ್ ಹೀಟ್ ಅನ್ನು ಅಬ್ಸರ್ವ್ ಮಾಡಿಕೊಂಡು ವರ್ಕ್ ಡನ್ ಆದ್ಮೇಲೆ 20 joule ಆಫ್ ಹೀಟ್ ಅನ್ನು ರಿಜೆಕ್ಟ್ ಮಾಡ್ತು ಅಂದ್ರೆ 100 - 20 ಇಸ್ ಈಕ್ವಲ್ ಟು 80 joule ಆಫ್ ವರ್ಕ್ ಡನ್. ಸೊ W ಇಸ್ ಈಕ್ವಲ್ ಟು Q1 ಮೈನಸ್ Q2 ಆಯಿತು. ನೆಕ್ಸ್ಟ್, ಎಫಿಸಿಯನ್ಸಿ ಆಫ್ ದ ಹೀಟ್ ಇಂಜಿನ್, ಇಟ್ ಈಸ್ ಡಿನೋಟೆಡ್ ಬೈ ದ ಸಿಂಬಲ್ ಈಟಾ, ಇಸ್ ಈಕ್ವಲ್ ಟು W ಡಿವೈಡೆಡ್ ಬೈ Q1. ಸೊ ದ ರೇಷಿಯೋ ಆಫ್ useful work done by the engine to the heat absorbed by the engine in each cycle is called efficiency of the heat engine. ಒಂದೊಂದು ಸೈಕಲ್ ಹೀಟ್ ಅಬ್ಸರ್ವ್ ಮಾಡಿಕೊಂಡು ವರ್ಕ್ ಡನ್ ಆಗಿ ಹೀಟ್ ರಿಜೆಕ್ಟ್ ಆಗುತ್ತಲ್ಲ, ಇದು ಒಂದು ಕಂಪ್ಲೀಟ್ ಸೈಕಲ್. ಈ ರೀತಿ ಒಂದೊಂದು ಕಂಪ್ಲೀಟ್ ಸೈಕಲ್ ಅಲ್ಲಿ ಆ ಒಂದು ಇಂಜಿನ್ ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಹೀಟ್ ಇಂದ ಎಷ್ಟು ಅಮೌಂಟ್ ಆಫ್ ವರ್ಕ್ ಡನ್ ಆಗಿದೆ, ಎಷ್ಟು ಯೂಸ್ಫುಲ್ ವರ್ಕ್ ಡನ್ ಆಗಿದೆ, ಅದಕ್ಕೆ ನಾವು ಎಫಿಸಿಯನ್ಸಿ ಅಂತ ಕರಿತೀವಿ. ಆ ಒಂದು ಇಂಜಿನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತಕ್ಕಂಥ ಹೀಟ್ ಇಂದ ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಡನ್ ಆದರೆ ಇಟ್ಸ್ ಎಫಿಸಿಯನ್ಸಿ ಇಸ್ ಮೋರ್. ಆ ಒಂದು ಇಂಜಿನ್ ಲಾರ್ಜ್ ಅಮೌಂಟ್ ಆಫ್ ಹೀಟ್ ಅನ್ನು ಅಬ್ಸರ್ವ್ ಮಾಡಿಕೊಂಡು ಲೆಸ್ ವರ್ಕ್ ಡನ್ ಆಯ್ತಂದ್ರೆ ಇಟ್ಸ್ ಎಫಿಸಿಯನ್ಸಿ ಬಿಕಮ್ಸ್ ಲೆಸ್. ದೇರ್ ಫೋ ಈಟಾ ಈಕ್ವಲ್ ಟು W ಅಪನ್ Q1. W ಇಸ್ ನಥಿಂಗ್ ಬಟ್ ದ Q1 ಮೈನಸ್ Q2 ಡಿವೈಡೆಡ್ ಬೈ ಹೀಟ್ ಅಬ್ಸರ್ವ್ ಇಸ್ Q1. ಹಾಗೆ Q1 ಇಂದ ಡಿವೈಡ್ ಮಾಡಿದ್ರೆ Q1 ಕ್ಯಾನ್ಸಲ್ ಆಗಿ 1 - Q2 ಡಿವೈಡ್ ಬೈ Q1 ಇಸ್ ದ ಇಕ್ವೇಶನ್ ಫಾರ್ ಎಫಿಸಿಯನ್ಸಿ ಆಫ್ ದ ಹೀಟ್ ಇಂಜಿನ್. ಸೊ ಅಕಾರ್ಡಿಂಗ್ ಟು ದಿಸ್ ಇಂಜಿನ್, ಎಫಿಸಿಯನ್ಸಿ ಇನ್ಕ್ರೀಸ್ ಆಗಬೇಕು ಅಂದರೆ ಆ ಒಂದು ಇಂಜಿನ್ನು ಲಾರ್ಜ್ ಅಮೌಂಟ್ ಆಫ್ ಹೀಟ್ Q1 ಅಬ್ಸರ್ವ್ ಮಾಡ್ಕೋಬೇಕು, ಅಂದರೆ Q1 ಜಾಸ್ತಿ ಆಗಬೇಕು. ಲೆಸ್ ಅಮೌಂಟ್ ಆಫ್ ಹೀಟ್ Q2 ರಿಜೆಕ್ಟ್ ಆಗಬೇಕು ಸಿಂಕಿಗೆ. ಈ ರೀತಿ ಸಿಂಕಿಗೆ ಲೆಸ್ ಅಮೌಂಟ್ ಆಫ್ ಹೀಟ್ ರಿಜೆಕ್ಟ್ ಆದಾಗ, ಸೋರ್ಸಿಂದ ಲಾರ್ಜ್ ಅಮೌಂಟ್ ಆಫ್ ಹೀಟನ್ನು ಅಬ್ಸರ್ವ್ ಮಾಡಿಕೊಂಡಾಗ ಎಫಿಸಿಯನ್ಸಿ ಆಫ್ ದ ಇಂಜಿನ್ ಬಿಕಮ್ಸ್ ಹೈ. ಅಂದರೆ Q1 ಜಾಸ್ತಿ ಆಗಬೇಕು, Q2 ಕಡಿಮೆ ಆಗಬೇಕು. ಸೊ ಇಲ್ಲಿ ನಮಗೆ ಗೊತ್ತಿದೆ, Q2 ಡಿವೈಡೆಡ್ ಬೈ Q1 ಇಸ್ ಇಕ್ವಲ್ ಟು T2 ಡಿವೈಡೆಡ್ ಬೈ T1. ಅಂದರೆ Q1 ಅಂತಕ್ಕಂತಹ ಅಮೌಂಟ್ ಆಫ್ ಹೀಟನ್ನು ಅಬ್ಸರ್ವ್ ಮಾಡ್ಕೊಂಡಿದೆ ಅರ್ಥ ಕಾನ್ಸ್ಟೆಂಟ್ ಹೈ ಟೆಂಪರೇಚರ್ T1 ಅಲ್ಲಿ, ಅದೇ ರೀತಿ Q2 ಅಮೌಂಟ್ ಆಫ್ ಹೀಟ್ ರಿಜೆಕ್ಟ್ ಆಗಿದೆ ಅರ್ಥ ಕಾನ್ಸ್ಟೆಂಟ್ ಲೋ ಟೆಂಪರೇಚರ್ T2 ನಲ್ಲಿ. ದೇರ್ಫೋ Q2 by Q1 ಇಸ್ ಈಕ್ವಲ್ ಟು T2 ಡಿವೈಡ್ ಬೈ T1 ಆಗುತ್ತೆ. ಹಾಗಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಈಟಾ ಇಸ್ ಆಲ್ಸೋ ಈಕ್ವಲ್ ಟು 1 - T2 upon T1 ಇಸ್ ದ ಇಕ್ವೇಶನ್ ಫಾರ್ ಎಫಿಸಿಯನ್ಸಿ ಇನ್ ಟರ್ಮ್ಸ್ ಆಫ್ ಟೆಂಪರೇಚರ್. T1 ಇಸ್ ಟೆಂಪರೇಚರ್ ಆಫ್ ದ ಸೋರ್ಸ್ ಅಂಡ್ T2 ಇಸ್ ದ ಟೆಂಪರೇಚರ್ ಆಫ್ ದ ಸಿಂಕ್. ಅಂದರೆ ಟೆಂಪರೇಚರ್ ಆಫ್ ದ ಸೋರ್ಸ್ ಅನ್ನು ಇನ್ಕ್ರೀಸ್ ಮಾಡಿದರೆ, ಟೆಂಪರೇಚರ್ ಆಫ್ ದ ಸಿಂಕ್ ಅನ್ನು ಡಿಕ್ರೀಸ್ ಮಾಡಿದಾಗ ಎಫಿಸಿಯನ್ಸಿ ಆಫ್ ದ ಇಂಜಿನ್ ಈಸ್ ಇನ್ಕ್ರೀಸಸ್. ಯಾವಾಗ T2 ಈಕ್ವಲ್ ಟು 0 Kelvin ಆಗುತ್ತೋ ಅಥವಾ H2 Q2 ಇಸ್ ಈಕ್ವಲ್ ಟು 0 ಆಗುತ್ತೋ ಆಗ ಎಫಿಸಿಯನ್ಸಿ ಈಕ್ವಲ್ ಟು 1 ಇಸ್ ನಥಿಂಗ್ ಬಟ್ 100%. ಅಂದರೆ ಎಫಿಸಿಯನ್ಸಿ ಆಫ್ ದ ಇಂಜಿನ್ 100% ಯಾವಾಗಿರುತ್ತೆ ಅಂದರೆ, ವೆನ್ ಟೆಂಪರೇಚರ್ ಆಫ್ ದ ಸಿಂಕ್ ಈಸ್ 0 Kelvin, ಮೀನ್ಸ್ -273°C, ಅಥವಾ ನೋ ಹೀಟ್ ಈಸ್ ರಿಜೆಕ್ಟೆಡ್ ಟು ದ ಸಿಂಕ್. ಸಿಂಕಿಗೆ ಯಾವುದೇ ಹೀಟ್ ರಿಜೆಕ್ಟ್ ಆಗದೆ ಇದ್ದಾಗ, ಅಥವಾ ಆ ಒಂದು ಸಿಂಕಲ್ಲಿ -273°C ಅಥವಾ 0 Kelvin ಟೆಂಪರೇಚರ್ ಇದ್ದಾಗ ಎಫಿಸಿಯನ್ಸಿ ಆಫ್ ದ ಇಂಜಿನ್ ಬಿಕಮ್ಸ್ 100%. ಬಟ್ ಪ್ರಾಕ್ಟಿಕಲಿ ದಿಸ್ ಮಚ್ ಆಫ್ ಟೆಂಪರೇಚರ್ -273°C ಈಸ್ ಪ್ರಾಕ್ಟಿಕಲಿ ಇಂಪಾಸಿಬಲ್ ಟು ಮೇಂಟೈನ್. ದಟ್ಸ್ ವೈ ಎಫಿಸಿಯನ್ಸಿ ಆಫ್ ದ ಇಂಜಿನ್ ಬಿಕಮ್ಸ್ ನೆವರ್ ಬಿ 100%. ಹಾಗೆಯೇ ಅಲ್ಲಿ ಅಮೌಂಟ್ ಆಫ್ ವರ್ಕ್ ಡನ್ ಆದಾಗ ಅಟ್ಲೀಸ್ಟ್ ಸ್ಮಾಲ್ ಅಮೌಂಟ್ ಆಫ್ ಹೀಟ್ ಈಸ್ ರಿಜೆಕ್ಟೆಡ್ ಟು ದ ಸಿಂಕ್. ದಟ್ಸ್ ವೈ ಎಫಿಸಿಯನ್ಸಿ ಆಫ್ ದ ಇಂಜಿನ್ ಬಿಕಮ್ಸ್ ನೆವರ್ ಬಿ 100%. ಓಕೆ, ಸೊ ದಿಸ್ ಈಸ್ ಅಬೌಟ್ ಹೀಟ್ ಇಂಜಿನ್. ಓಕೆ.